ವೀಕ್ಷಕರೇ, ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಮಾಡಿಸ್ತಾ ಇದ್ದೀನಿ ತರಕಾರಿಗಳ ದೋಸೆ. ದೋಸೆ ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ ಮಸಾಲೆ ದೋಸೆ, ಉತ್ತಪ್ಪ, ಬೆಣ್ಣೆ ದೋಸೆ, ಹೇ ಹಲವಾರು ಥರದ ದೋಸೆ ನೆನಪಾಗುತ್ತೆ. ಆದರೆ ಇನ್ಮುಂದೆ ಈ ಎಲ್ಲದ ಜೊತೆಗೆ ತರಕಾರಿ ದೋಸೆ ಕೂಡ ನೆನಪಾಗುತ್ತೆ. ಅದರಲ್ಲೂ ನಾನು ಆರೋಗ್ಯಕರ ಅಡುಗೆಯಲ್ಲಿ ಮಾಡ್ತಾ ಇರೋದು ಏನಕ್ಕಂದರೆ, ನಾನು ಈ ಅಡುಗೆಗೆ ಬಳಸ್ತಾ ಇದ್ದೀನಿ ಬೀನ್ಸು, ಕ್ಯಾರೆಟು, ಹಾಗೇನೆ ಹೂಕೋಸು. ಸೊ ಈ ಎಲ್ಲ ತರಕಾರಿಯಲ್ಲಿ ಏನೇನು ಗುಣ ಇದೆ ಅಂತ ನಿಮಗೆ ಸ್ವಲ್ಪ ಗೊತ್ತಿರುತ್ತೆ ಅಂತ ತಿಳ್ಕೊಳ್ತೀನಿ. ಬನ್ನಿ, ಇನ್ನೂ ಏನೇನು ಗುಣ ಇದೆ ಅಂತ ಅಡುಗೆ ಮಾಡಿ ಹೇಳ್ತೀರಿ. ಹಾಗಾದರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕ್ಯಾರೆಟ್, ಬೀನ್ಸ್, ಹೂಕೋಸು, ದ್ರಾಕ್ಷಿ, ಗೋಡಂಬಿ, ಬಿಳಿ ಎಳ್ಳು, ಜೀರಿಗೆ, ಕೊತ್ತಂಬರಿ, ಎಣ್ಣೆ, ಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಉಪ್ಪು. ಈಗ ನಾನು ಆರೋಗ್ಯಕರ ಆಗಲಿ ತರಕಾರಿ ದೋಸೆ ಮಾಡ್ತಾ ಇದ್ದೀನಿ. ಫಸ್ಟು ಪ್ಯಾನ್ನ ಬಿಸಿಗಿಟ್ಬಿಡೋಣ. ಹಾಗೆ ಒಂದು ಬೌಲ್ಗೆ ಆಲ್ರೆಡಿ ನಾನು ದೋಸೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಲ್ವಾ ದೋಸೆ ಹಿಟ್ಟು ಹೇಗೆ ರೆಡಿ ಮಾಡ್ಕೋಬೇಕು ಅಂತ? ಈ ದೋಸೆ ಹಿಟ್ಟು ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಮೂಲ ಅಕ್ಕಿ ಇರುತ್ತಲ್ಲ ದೋಸೆ ಅಕ್ಕಿ, ಮತ್ತು ಉದ್ದಿನ ಬೇಳೆ, ಒಂಚೂರು ಮೆಂತ್ಯ ಹಾಕಿಬಿಟ್ಟು ರಾತ್ರಿನೇ ನೆನೆ ಇಟ್ಬಿಟ್ಟಿದ್ದೀನಿ ನೀರಲ್ಲಿ, ಬೇಳೆ ಎದ್ಬಿಟ್ಟು ರುಬ್ಬಿಟ್ಟು ಹೀಗೆ ಮಾಡ್ತಾ ಇರೋದು. ಹಾಗೆ ಇನ್ನು ಕೆಲವರು ಅವಲಕ್ಕಿ ಕೂಡ ಬಳಸ್ತಾರೆ. ಹಾಗೆ ಸೆಟ್ ದೋಸೆ ಎಲ್ಲ ಮಾಡುವ ಕಡಲೆಪುರಿ ಕೂಡ ಹಾಕ್ತಾರೆ. ಈಗ ಹಾಕಿದ್ದೀನಿ ಸ್ವಲ್ಪ. ಈ ದೋಸೆಗೆ ಸ್ವಲ್ಪ ದೋಸೆ ಹಿಟ್ಟು ಗಟ್ಟಿಯಾಗೇ ಇರಬೇಕು ನೋಡಿ ಈ ಥರ. ಆಮೇಲೆ ವೀಕ್ಷಕರೇ, ದೋಸೆ ಹಿಟ್ಟು ಈಗಂತೂ ಎಲ್ಲ ಆಚೆ ಸಿಕ್ಬಿಡತ್ತೆ ನಿಮಗೆ. ಆದರೆ ಒಂದು ಏನು ಡಿಫ್ರೆನ್ಸ್ ಅಂದರೆ, ಮನೇಲಿ ಮಾಡಿರೋ ಹಿಟ್ಟಿಗೂ ಆಚೆ ಸಿಗೋ ಹಿಟ್ಟಿಗೂ, ನೀವೀಗ ಆಚೆ ತಂದು ಹಾಕಿರೋಂಥ ಹಿಟ್ಟಿನ ದೋಸೆ ಕೆಂಪಗೆ ಬರೋದಿಲ್ಲ. ಕಾರಣ ಮೆಂತ್ಯ ಹಾಕಿರೋದಿಲ್ಲ. ಆಮೇಲೆ ಇನ್ನೊಂದ್ಸರಿ ಏನಾಗುತ್ತೆ ಅಂದರೆ, ತವಾಗೆ ಹಾಗೆ ಅಂಟ್ಕೊಂಡು ಕುತ್ಕೊಂಡ್ಬಿಡತ್ತೆ, ಎದ್ದೇಳೋದೇ ಇಲ್ಲ ದೋಸೆ. ಅದು ಕಾರಣ ಏನಂದರೆ ಮೆಂತ್ಯ ಹಾಕದೇ ಇರೋದು. ಇನ್ನು ಮನೆಯಲ್ಲಂತೂ ಮೆಂತ್ಯ ಹಾಕಿ ಮಾಡಿರ್ತೀವಿ, ಅದಕ್ಕೆ ಅಷ್ಟು ಗರಿಗರಿಯಾಗಿ ರುಚಿಯಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಮಾಡೋಕೆ ಕೂಡ ಈಸಿ ಆಗುತ್ತೆ. ನೋಡಿ ತವ ಕಾಯ್ತಾ ಇದೆ, ಈಗ ದೋಸೆ ರೆಡಿ ಮಾಡೋಣ. ಈಗ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕಿಬಿಡ್ತೀನಿ ಹಿಟ್ಟಿಗೆ, ಹಾಗೆ ಒಂಚೂರು ಎಳ್ಳು ಕೂಡ, ಬಿಳಿ ಎಳ್ಳು. ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತಗೊಳ್ಳಿ, ಒಂಚೂರು ಅಗಲ ಮಾಡಿ ಸಾಕು. ಹಿಟ್ಟು ದಪ್ಪ ಇರಲಿ. ಈಗ ಹೇಳ್ತೀನಿ ನೋಡಿ ಏನಕ್ಕೆ ಅಂತ. ತರಕಾರಿಗಳು, ಇದಕ್ಕೆ ನಾನು ಹೂಕೋಸು ಮತ್ತು ಕ್ಯಾರೆಟು, ಬೀನ್ಸು ತುಂಬ ಸಣ್ಣಗೆ ಹೆಚ್ಚಿದೆ, ಹಾಗೆ ಕ್ಲೀನಾಗಿ ತೊಳೆದಿದ್ದೀನಿ ಕೂಡ, ಇದ್ರ ಮೇಲೆ ಹಾಕಬೇಕು. ಹಿಟ್ಟು ಎಷ್ಟು ಹಿಡಿಸುತ್ತೋ ಅಷ್ಟು ತರಕಾರಿ ಹಾಕಿ, ಹಾಗೆ ಮೆಣಸಿನಕಾಯಿ ಕೂಡ. ಇದು ನೋಡಿದ ತಕ್ಷಣ ನಿಮ್ಗೆ ಏನೇನಾಗ್ತಾ ಇದೆ ಹೇಳಿ ವೀಕ್ಷೆ? ಈರುಳ್ಳಿ ಉತ್ತಪ್ಪ, ಟೊಮೆಟೊ ಉತ್ತಪ್ಪ ಇದೆಲ್ಲ ನೆನಪಾಗ್ತಾ ಇದೆ ಅಲ್ವಾ? ಅದು ಕೂಡ ಹೀಗೆ ಮಾಡೋದು. ಬಟ್ ಏನಂದ್ರೆ, ನಾವು ಇದಕ್ಕೆ ಹೆಚ್ಚಾಗಿ ತರಕಾರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಬಳಸ್ತಾ ಇದ್ದೀವಿ. ಅದಕ್ಕೆ ಹಿಟ್ಟನ್ನು ದಪ್ಪ ಹಾಕಬೇಕು ಅಂತ ಹೇಳಿದ್ದು. ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಲ್ವಾ, ಇದೇನಿದು ಆರೋಗ್ಯಕರ ಅಡುಗೆಯಲ್ಲಿ ದೋಸೆ ಮಾಡೋದ್ರ ಹೇಳ್ತಾ ಇದ್ದಾಳಲ್ಲ ಸನ್ನ ಅಂತ? ಏನಕ್ಕೆ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಾನು ಇದಕ್ಕೆ ಹೆಚ್ಚಾಗಿ ಆರೋಗ್ಯಕ್ಕೆ ಬೇಕಾದಂಥ ತರಕಾರಿಗಳನ್ನ ಬಳಸ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಸ್ವಲ್ಪ, ಗೋಡಂಬಿ ಮತ್ತು ದ್ರಾಕ್ಷಿ. ವಿಶೇಷವಾಗಿದೆ ಅಲ್ಲ ದೋಸೆಗೆ. ವೀಕ್ಷಕರೇ, ನಾನು ಇದಕ್ಕೆ ಹೂಕೋಸನ್ನು ಕೂಡ ಬಳಸಿದ್ದೀನಿ. ಹೂಕೋಸಲ್ಲಿ ಎಲಿಸಿನ್ ಅನ್ನೋ ವಿಟಮಿನ್ ಇರುತ್ತೆ, ಅದು ನಮ್ಮದಕ್ಕೆ ತುಂಬ ಮುಖ್ಯ. ಹಾಗೆ ಬೀನ್ಸ್ ಬಳಸಿರೋದ್ರಿಂದ ಬೀನ್ಸ್ನಲ್ಲಿ ಹೆಚ್ಚಾಗಿ ನಾರಿನಂಶ ಇರುತ್ತೆ. ಸೊ ನಾವು ನಾರಿನಂಶ ಇರುವಂಥ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಡಾಕ್ಟ್ರು ಕೂಡ ಹೇಳ್ತಾರಲ್ವಾ? ಅದಕ್ಕೆ ನಾನು ಈ ಎಲ್ಲ ಪದಾರ್ಥ ಬಳಸಿಬಿಟ್ಟು ಇವತ್ತು ಮಾಡಿರೋದು. ಇನ್ನು ಕ್ಯಾರೆಟ್ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಏನು ಉಪಯೋಗ ನಮ್ಮ ಆರೋಗ್ಯಕ್ಕೆ ಅಂತ. ಸ್ವಲ್ಪ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ,
ನಿಮಗೆ ಗೊತ್ತಿದೆ ನಾನು ಬಳಸೋ ಎಣ್ಣೆ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಮೇಲೆ ಹಾಕಿರೋ ಎಲ್ಲ ಪದಾರ್ಥಗಳನ್ನು ಕರೆಕ್ಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟಲ್ಲಿ ಹಿಡ್ಕೋಬೇಕು. ಹಾಗೆ ಈ ಥರ ಮುಚ್ಚಿಬಿಡಿ. ಇನ್ನು ನಾನು ನಿಮಗೆ ಹಿಂದೆ ಒಂದ್ಸರಿ ಹೇಳಿ ಸುಮಾರು ಸರಿ ಹೇಳಿದ್ದೀನಿ ದೋಸೆಗಳಲ್ಲಿ 1500 ಥರದ ದೋಸೆ ಇದೆ ಅಂತ. ಏನಕ್ಕಂದರೆ ನೋಡಿ, ಈಗ ನಾನು ನಿಮಗೆ ತರಕಾರಿ ದೋಸೆ ಮಾಡೋದು ತೋರಿಸಿದೆ, ಈ ಹಿಂದೆ ಕೂಡ ಸುಮಾರು ಥರದ ದೋಸೆ ಮಾಡೋದನ್ನು ತೋರಿಸಿದ್ದೀನಿ. ಈಗ ತರಕಾರಿಗಳಲ್ಲೇ ನಾವು ಬೇರೆ ಬೇರೆ ಥರ ತರಕಾರಿನ ತೊಗೊಂಡು ಬೇರೆ ಬೇರೆ ಥರದ ದೋಸೆ ಮಾಡ್ಬೋದು, ಒಳ್ಳೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಬೋದು ಈ ದೋಸೆ. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ಯಾವ ತರಕಾರಿಯಿಂದ ಏನು ಅಡುಗೆ ಮಾಡಿ ಏನು ರುಚಿ ಇರುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅಡುಗೆ ಮಾಡಿ. ನೋಡಿದ್ರ ಆರೋಗ್ಯಕರ ಅಡುಗೆಯಲ್ಲಿ ತರಕಾರಿಗಳ ದೋಸೆ ಹೇಗೆ ಮಾಡೋದು ಅಂತ. ತರಕಾರಿ ದೋಸೆ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ 1 ಚಿಕ್ಕ ಕಪ್ಪಷ್ಟು ದೋಸೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಎಳ್ಳನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಕಾಯ್ದ ತವಾದ ಮೇಲೆ ದೋಸೆ ಹಾಕಿ. ಇದರ ಮೇಲೆ ಹೂಕೋಸು, ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಈರುಳ್ಳಿ, ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಮೇಲೆ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯಾದ ತರಕಾರಿ ದೋಸೆಯನ್ನು ತಿನ್ನಲು ಕೊಡಿ.